ವರ್ತೂರು ಸಂತೋಷ್ ಅರೆಸ್ಟ್ ಸರಿಯಲ್ಲ. ಜಗ್ಗೇಶ್, ದರ್ಶನ್, ರಾಕ್ಲೈನ್ ಎಲ್ಲರನ್ನೂ ಅರೆಸ್ಟ್ ಮಾಡಿ. ದಾವಣಗೆರೆಯಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂತೋಷ್ನ ಹಿಡ್ಕೊಂಡು ಬಂದಿರೋ ತರ ಉಳಿದವರನ್ನು ಕೂಡ ಅರೆಸ್ಟ್ ಮಾಡಿ. ಅಮಾಯಕರನ್ನ ಹಿಡಿದು ಜೈಲಿನ ಒಳಗಡೆ ಹಾಕುವುದು ತಪ್ಪು. ಅವನೊಬ್ಬ ರೈತ, ಅವನಿಗೆ ಕಾನೂನಿನ ಅರಿವು ಇತ್ತೋ ಇಲ್ಲವೋ ಗೊತ್ತಿಲ್ಲ. ರೈತರಿಗೊಂದು ನ್ಯಾಯ, ಸೆಲೆಬ್ರಿಟಿಗೊಂದು ನ್ಯಾಯ ಆಗಬಾರದು. ದಾವಣಗೆರೆಯಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ನೋಡ್ತಾ ಇದ್ದೀವಿ, ಸೆಲೆಬ್ರಿಟಿಗಳ ಮನೆಯಲ್ಲಿ ಹೋಗಿ ಬರೀ ಸರ್ಚ್ ಮಾಡ್ತಾ ಇದ್ದಾರೆ, ಯಾರನ್ನು ಅರೆಸ್ಟ್ ಮಾಡಿಲ್ಲ. ಯಾಕೆ ವರ್ತೂರು ಸಂತೋಷ್ನ ಅಷ್ಟೇ ಅರೆಸ್ಟ್ ಮಾಡೋದು? ಅರೆಸ್ಟ್ ಮಾಡಂಗಿದ್ರೆ ಎಲ್ಲಾರನೂ ಮಾಡಬೇಕು ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರನ್ನ ಮಾತ್ರ ಸ್ಟೇಷನ್ ತಂದು ಕೊಡಿ, ಒಬ್ರನ್ನ ಇದನ್ನ ಎಸ್ಎಸ್ಎಲ್ ಕಳಿಸ್ತೀವಿ ಅನ್ನೋದು, ಯಾರೋ ಅಮಾಯಕನ ಪಾಪ ಹಿಡಿದು ಒಳಗೆ ಹಾಕ್ಬಿಡೋದು, ಅದು ತಪ್ಪು. ಅವ್ನು ರೈತ, ರೈತರ ಥರ ನಾವು ಇರಬೇಕು. ಅವ್ನು ಗೊತ್ತಿತ್ತೋ ಗೊತ್ತಿಲ್ಲವೋ ಅದು ಕಾನೂನು. ಬಟ್ ನಾವು ಹೇಳೋದು ಎಲ್ರಿಗೂ ಒಂದೇ ಇರಬೇಕು. ಹುಲಿ ಉಗ್ರು ಯಾರು ಹಾಕೊಂಡಿದ್ದಾರೆ ಈಗ ನೀವು ಹೇಳೋದು ಬರೀ ಅದು ಫೋಟೋ ಕಾಣ್ತು ನಮ್ಮ ಹುಲಿ ಉಗ್ರ ಸರಿ. ಈಗ ಯಾರು ಜಗ್ಗೇಶ್ ಅವರು ಅವರು ತಲುಪಿಸಿದ್ದಾರೆ ಅಂತ ಹೇಳ್ತಾರೆ, ಅರೆಸ್ಟ್ ಮಾಡಿ ಸಿಕ್ತಲ್ಲ ವಿಚಾರಣೆ ಹೇಳ್ಕೊಂಡ್ಬಂದಿದ್ದೆ. ಏನು ಡೈವರ್ಟ್ ಮಾಡೋಕೆ ಅಂತಿದ್ದಾರೆ ಈಗ ಹುಲಿ ಉಗ್ರು ಸಿಕ್ತಾಗ ಏನು ಡೈವರ್ಟ್ ಮಾಡ್ತಾರೆ ಈಗ? ಅದೇನೋ ಸರ್ಕಾರದವ್ರು ಹುಲಿ ಉಗ್ರ ಹಿಡೀರಿ ಅಂತ ಆಕಸ್ಮಿಕವಾಗಿ ನಡೆದಂಥದ್ದು ಆಯ್ತಾ? ನಾನು ಹೇಳೋದು ಅಷ್ಟೇ, ಪಾಪ ಸಂತೋಷ್ ಹೆಂಗೆ ಅರೆಸ್ಟ್ ಮಾಡಿದ್ವಿ, ಜಗ್ಗೇಶ್ ಅವ್ರು ಸಿಕ್ತಲ್ಲ ಆದ್ರೂ ಅರೆಸ್ಟ್ ಮಾಡಿ, ಇನ್ಯಾರ ಜೊತೆ ಸಿಕ್ಕಿದ್ವಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ, ಯಾಶಪ್ಪ ಸಂತೋಷ್ ಒಬ್ಬನ ಮಾತ್ರ ಬಲಿ ಬಲಿ ಕೊಡ್ತೀರಾ? ಅದು ಈಗ ಜಗ್ಗೇಶ್ ಬಿಟ್ಟರೆ ಯಾರ್ಯಾರು ಇದಾರೆ ಗೊತ್ತಿಲ್ಲಲ್ಲ ನನ್ಗೆ. ನಾನು ಟಿ ವಿ ನೋಡಿ ಮೂರು ದಿನ ಆಯಿತು. ಇನ್ಯಾರ್ಯಾರ ಹತ್ರ ಉಳಿಯೋದ್ರು ಸಿಕ್ಕ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.